ನೆಕ್ಸ್ಟ್ ಅಪ್ಡೇಟ್ ನಾವು. ಮತ ಎಣಿಕೆ ಆರಂಭದಲ್ಲಿ ಬಿಜೆಪಿ ಮೇಲುಗೈ. ಸಿಎಂ ತವರು ಜಿಲ್ಲೆಯಲ್ಲಿ ಬಿಜೆಪಿಗೆ ಮುನ್ನಡೆ. ಓ ಇಂಟ್ರೆಸ್ಟಿಂಗ್. ಯದುವೀರ್ ಒಡೆಯರ್ಗೆ ಮುನ್ನಡೆ. ಓಕೆ, ಪ್ರಾಬಬ್ಲಿ ಎಕ್ಸ್ಪೆಕ್ಟೆಡ್. ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರಿಗೆ ಹಿನ್ನಡೆ. ಮತ ಎಣಿಕೆ ಆರಂಭದಲ್ಲೇ ಬಿಜೆಪಿ ಮೇಲುಗೈ. ಇರ್ಲಿ, ಇನ್ನೂ ಕಾದ್ನೋಣ, ಇನ್ನೂ ಸಮಸ್ಯೆ ಇಲ್ಲ, ಇನ್ನೂ ತೊಂದರೆ ಇಲ್ಲ, ಇನ್ನೂ ಸಿಕ್ಕಾಪಟ್ಟೆ ಸಮಯಾವಕಾಶ ಇದೆ, ಇನ್ನೂ ತುಂಬಾ 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 ಟೈಮ್ ಇದೆ. ಒಂದ್ 11-12 ಗಂಟೆ ಅಷ್ಟೊತ್ತಿಗೆ ಬೇಡಪ್ಪ, ಒಂದ್ 10 ಗಂಟೆ ಅಷ್ಟೊತ್ತಿಗೆ ಆಯ್ತು. ತುಂಬಾ ಯಾಕೆ ಟೈಮ್ ತಗೊಳ್ಳೋದು? ಈಗಾಗಲೇ ಇವಿಎಂಗಳಿರೋದ್ರಿಂದ ಪಟಾಪಟ್ ಅಂತ ಆಗುತ್ತೆ. ಹಾಗಾಗಿ ನಾವು ಕಾದ್ನೋಣ. ಲಕ್ಷಾಂತರ ಮತಗಳಿರ್ತವೆ ಒಂದೊಂದು ಕಡೆ, 17, 18, 19, ಹೀಗೆ ಹಲವು ಲಕ್ಷಗಳ ಸಂಖ್ಯೆಯಲ್ಲಿ ಮತಗಳು ಇರುತ್ತವೆ. ಈ ಹಂತದಲ್ಲಿ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ, ಅದು ಕೂಡ ಮುಖ್ಯಮಂತ್ರಿಗಳಂತೂ ಮೈಸೂರು ಕೊಡಗು ಭಾಗವನ್ನ ನಾನೇ ನಿಂತ್ಕೊಂಡಿದ್ದೀನಿ ಅನ್ನೋ ತರದಲ್ಲಿ ಸ್ವೀಕರಿಸಿಬಿಟ್ಟಿದ್ರು. ಕಾಮನ್ ಮನ್ ವರ್ಸಸ್ ರಾಜಾ ಅನ್ನೋ ತರದಲ್ಲಿ ಬಿಂಬಿತವಾಗಿದ್ದಂಥ ಕ್ಷೇತ್ರ ಅದು. ಅಲ್ಲಿ ಲಕ್ಷ್ಮಣ್ ಅವರಿಗೆ ಹಿನ್ನಡೆ ಇದೆ. ಅಶೋಕ್ ಅವರೇ, ನಾನು ನಿಮ್ಮನ್ನು ಮಾತನಾಡಿಸಲಿಲ್ಲ, ಪ್ಲೀಸ್ ಗೋ ಅಹೆಡ್ ವಿತ್ ಯುವರ್ ಫಸ್ಟ್ ಆಕ್ಷನ್. ದಯಮಾಡಿ ಸತೀಶ್ ಅವರೇ, ಕ್ಷಮಿಸಿ. ನೋಡಿ, ಇವತ್ತು ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇವತ್ತೇನು ಒಂದು ಹಬ್ಬ, ಈ ಒಂದು ಲೋಕಸಭಾ ಚುನಾವಣೆ. ಸಹಜವಾಗಿ 7 ಹಂತಗಳಲ್ಲಿ ಚುನಾವಣೆಗಳು ಮುಗಿದು ಈಗ ಫಲಿತಾಂಶಕ್ಕಾಗಿ ಎಲ್ಲ ನಾವು ಕಾಯ್ತಾ ಇದ್ದೀವಿ. ಪ್ರಮುಖವಾಗಿ ಇಲ್ಲಿ ಎಕ್ಸಿಟ್ ಪೋಲ್ ಬಂದಿರ್ತ. ನೆಕ್ಸ್ಟ್ ಅಪ್ಡೇಟ್ ನಾವು. ಮತ ಎಣಿಕೆ ಆರಂಭದಲ್ಲಿ ಬಿಜೆಪಿ ಮೇಲುಗೈ. ಸಿಎಂ ತವರು ಜಿಲ್ಲೆಯಲ್ಲಿ ಬಿಜೆಪಿಗೆ ಮುನ್ನಡೆ. ಓ ಇಂಟ್ರೆಸ್ಟಿಂಗ್. ಯದುವೀರ್ ಒಡೆಯರ್ಗೆ ಮುನ್ನಡೆ. ಓಕೆ, ಪ್ರಾಬಬ್ಲಿ ಎಕ್ಸ್ಪೆಕ್ಟೆಡ್. ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರಿಗೆ ಹಿನ್ನಡೆ. ಮತ ಎಣಿಕೆ ಆರಂಭದಲ್ಲೇ ಬಿಜೆಪಿ ಮೇಲುಗೈ. ಇರ್ಲಿ, ಇನ್ನೂ ಕಾದ್ನೋಣ, ಇನ್ನೂ ಸಮಸ್ಯೆ ಇಲ್ಲ, ಇನ್ನೂ ತೊಂದರೆ ಇಲ್ಲ, ಇನ್ನೂ ಸಿಕ್ಕಾಪಟ್ಟೆ ಸಮಯಾವಕಾಶ ಇದೆ, ಇನ್ನೂ ತುಂಬಾ 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 ಟೈಮ್ ಇದೆ. ಒಂದ್ 11-12 ಗಂಟೆ ಅಷ್ಟೊತ್ತಿಗೆ ಬೇಡಪ್ಪ, ಒಂದ್ 10 ಗಂಟೆ ಅಷ್ಟೊತ್ತಿಗೆ ಆಯ್ತು. ತುಂಬಾ ಯಾಕೆ ಟೈಮ್ ತಗೊಳ್ಳೋದು? ಈಗಾಗಲೇ ಇವಿಎಂಗಳಿರೋದ್ರಿಂದ ಪಟಾಪಟ್ ಅಂತ ಆಗುತ್ತೆ. ಹಾಗಾಗಿ ನಾವು ಕಾದ್ನೋಣ. ಲಕ್ಷಾಂತರ ಮತಗಳಿರ್ತವೆ ಒಂದೊಂದು ಕಡೆ, 17, 18, 19, ಹೀಗೆ ಹಲವು ಲಕ್ಷಗಳ ಸಂಖ್ಯೆಯಲ್ಲಿ ಮತಗಳು ಇರುತ್ತವೆ. ಈ ಹಂತದಲ್ಲಿ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ, ಅದು ಕೂಡ ಮುಖ್ಯಮಂತ್ರಿಗಳಂತೂ ಮೈಸೂರು ಕೊಡಗು ಭಾಗವನ್ನ ನಾನೇ ನಿಂತ್ಕೊಂಡಿದ್ದೀನಿ ಅನ್ನೋ ತರದಲ್ಲಿ ಸ್ವೀಕರಿಸಿಬಿಟ್ಟಿದ್ರು. ಕಾಮನ್ ಮನ್ ವರ್ಸಸ್ ರಾಜಾ ಅನ್ನೋ ತರದಲ್ಲಿ ಬಿಂಬಿತವಾಗಿದ್ದಂಥ ಕ್ಷೇತ್ರ ಅದು. ಅಲ್ಲಿ ಲಕ್ಷ್ಮಣ್ ಅವರಿಗೆ ಹಿನ್ನಡೆ ಇದೆ. ಅಶೋಕ್ ಅವರೇ, ನಾನು ನಿಮ್ಮನ್ನು ಮಾತನಾಡಿಸಲಿಲ್ಲ, ಪ್ಲೀಸ್ ಗೋ ಅಹೆಡ್ ವಿತ್ ಯುವರ್ ಫಸ್ಟ್ ಆಕ್ಷನ್. ದಯಮಾಡಿ ಸತೀಶ್ ಅವರೇ, ಕ್ಷಮಿಸಿ. ನೋಡಿ, ಇವತ್ತು ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇವತ್ತೇನು ಒಂದು ಹಬ್ಬ, ಈ ಒಂದು ಲೋಕಸಭಾ ಚುನಾವಣೆ. ಸಹಜವಾಗಿ 7 ಹಂತಗಳಲ್ಲಿ ಚುನಾವಣೆಗಳು ಮುಗಿದು ಈಗ ಫಲಿತಾಂಶಕ್ಕಾಗಿ ಎಲ್ಲ ನಾವು ಕಾಯ್ತಾ ಇದ್ದೀವಿ. ಪ್ರಮುಖವಾಗಿ ಇಲ್ಲಿ ಎಕ್ಸಿಟ್ ಪೋಲ್ ಬಂದಿರ್ತ. ನೆಕ್ಸ್ಟ್ ಅಪ್ಡೇಟ್ ನಾವು. ಮತ ಎಣಿಕೆ ಆರಂಭದಲ್ಲೇ ಬಿಜೆಪಿ ಮೇಲುಗೈ. ಸಿಎಂ ತವರು ಜಿಲ್ಲೆಯಲ್ಲಿ ಬಿಜೆಪಿಗೆ ಮುನ್ನಡೆ. ಓ ಇಂಟ್ರೆಸ್ಟಿಂಗ್. ಯದುವೀರ್ ಒಡೆಯರ್ಗೆ ಮುನ್ನಡೆ. ಓಕೆ, ಪ್ರಾಬಬ್ಲಿ ಎಕ್ಸ್ಪೆಕ್ಟೆಡ್. ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರಿಗೆ ಹಿನ್ನಡೆ. ಮತ ಎಣಿಕೆ ಆರಂಭದಲ್ಲೇ ಬಿಜೆಪಿ ಮೇಲುಗೈ. ಇರ್ಲಿ, ಇನ್ನೂ ಕಾದ್ನೋಣ, ಇನ್ನೂ ಸಮಸ್ಯೆ ಇಲ್ಲ, ಇನ್ನೂ ತೊಂದರೆ ಇಲ್ಲ, ಇನ್ನೂ ಸಿಕ್ಕಾಪಟ್ಟೆ ಸಮಯಾವಕಾಶ ಇದೆ, ಇನ್ನೂ ತುಂಬಾ 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 ಟೈಮ್ ಇದೆ. ಒಂದ್ 11-12 ಗಂಟೆ ಅಷ್ಟೊತ್ತಿಗೆ ಬೇಡಪ್ಪ, ಒಂದ್ 10 ಗಂಟೆ ಅಷ್ಟೊತ್ತಿಗೆ ಆಯ್ತು. ತುಂಬಾ ಯಾಕೆ ಟೈಮ್ ತಗೊಳ್ಳೋದು? ಈಗಾಗಲೇ ಇವಿಎಂಗಳಿರೋದ್ರಿಂದ ಪಟಾಪಟ್ ಅಂತ ಆಗುತ್ತೆ. ಹಾಗಾಗಿ ನಾವು ಕಾದ್ನೋಣ. ಲಕ್ಷಾಂತರ ಮತಗಳಿರ್ತವೆ ಒಂದೊಂದು ಕಡೆ, 17, 18, 19, ಹೀಗೆ ಹಲವು ಲಕ್ಷಗಳ ಸಂಖ್ಯೆಯಲ್ಲಿ ಮತಗಳು ಇರುತ್ತವೆ. ಈ ಹಂತದಲ್ಲಿ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ, ಅದು ಕೂಡ ಮುಖ್ಯಮಂತ್ರಿಗಳಂತೂ ಮೈಸೂರು ಕೊಡಗು ಭಾಗವನ್ನ ನಾನೇ ನಿಂತ್ಕೊಂಡಿದ್ದೀನಿ ಅನ್ನೋ ತರದಲ್ಲಿ ಸ್ವೀಕರಿಸಿಬಿಟ್ಟಿದ್ರು. ಕಾಮನ್ ಮನ್ ವರ್ಸಸ್ ರಾಜಾ ಅನ್ನೋ ತರದಲ್ಲಿ ಬಿಂಬಿತವಾಗಿದ್ದಂಥ ಕ್ಷೇತ್ರ ಅದು. ಅಲ್ಲಿ ಲಕ್ಷ್ಮಣ್ ಅವರಿಗೆ ಹಿನ್ನಡೆ ಇದೆ. ಅಶೋಕ್ ಅವರೇ, ನಾನು ನಿಮ್ಮನ್ನು ಮಾತನಾಡಿಸಲಿಲ್ಲ, ಪ್ಲೀಸ್ ಗೋ ಅಹೆಡ್ ವಿತ್ ಯುವರ್ ಫಸ್ಟ್ ಆಕ್ಷನ್. ದಯಮಾಡಿ ಸತೀಶ್ ಅವರೇ, ಕ್ಷಮಿಸಿ. ನೋಡಿ, ಇವತ್ತು ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇವತ್ತೇನು ಒಂದು ಹಬ್ಬ, ಈ ಒಂದು ಲೋಕಸಭಾ ಚುನಾವಣೆ. ಸಹಜವಾಗಿ 7 ಹಂತಗಳಲ್ಲಿ ಚುನಾವಣೆಗಳು ಮುಗಿದು ಈಗ ಫಲಿತಾಂಶಕ್ಕಾಗಿ ಎಲ್ಲ ನಾವು ಕಾಯ್ತಾ ಇದ್ದೀವಿ. ಪ್ರಮುಖವಾಗಿ ಇಲ್ಲಿ ಎಕ್ಸಿಟ್ ಪೋಲ್ ಬಂದಿರ್ತಕ್ಕಂಥ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ.
ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.